ಮತ್ತು ಇವರು ದೇಶದ ಮೊದಲ ಭಯೋತ್ಪಾದಕರಂತ ಘೋಷಣೆ ದೇವಸ್ಥಾನ ಮಾಡ್ತಾರಲ್ಲ ಸ್ವಾಮಿ, ಗಾಂಧಿ ಅಂತ ಗಾಂಧಿಯನ್ನ ವಿರೋಧ ಮಾಡಕ್ ಸಾಧ್ಯ? ತಾತ್ವಿಕವಾಗಿ ಮಾಡ್ಬೋದಾಯ್ನೋ, ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ವ್ಯತ್ಯಾಸಗಳಿವೆ, ಆದರೆ ಅವರ ನಡುವೆ ಪರಸ್ಪರವಾದ ಗೌರವ ಪ್ರೀತಿ ಕೂಡ ಇತ್ತು. ಗಾಂಧಿಗೆ ಒಳಗಡೆಯಲ್ಲ ಅಂಬೇಡ್ಕರ್ ಬಗ್ಗೆ ಭಯ ಇತ್ತು, ಯಾಕಂದ್ರೆ ಅಂಬೇಡ್ಕರ್ ಶಕ್ತಿ. ಸೊ ಆ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯಗಳಿದ್ವು. ಆದರೆ ಇವತ್ತು ನಮಗೆ ಗಾಂಧಿ ಅಂಬೇಡ್ಕರ್ ಇಬ್ರು ಬೇಕಾಗಿದೆ, ಬುದ್ಧ ಬಸವ ಬೇಕಾಗಿದೆ ಈ ದೇಶವನ್ನು ಉಳಿಸೋದಕ್ಕಾಗಿ. ಆ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ನಮಗೆ ಅಂಬೇಡ್ಕರ್ ಚಿಂತನೆ ಬೇಕು, ಗಾಂಧಿಯ ದಾರಿ ಬೇಕು. ಗಾಂಧಿಯ ದಾರಿ ಅಂದ್ರೆ ಅಹಿಂಸೆ ಆಗಿದೆ, ನಮ್ಗೆ ಅಹಿಂಸೆ ಬೇಕು. ಮತ್ತು ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳುವುದು ಅಂಬೇಡ್ಕರ್ಗೆ ಹೆಚ್ಚು ಸಾಧ್ಯ ಆಗಿ ಯಾಕೆ ಆಗ್ತಿತ್ತು ಅಂದ್ರೆ ಅದು ಅಂಬೇಡ್ಕರ್ ಅವರ ಅನುಭವ ಆಗಿತ್ತು. ಗಾಂಧಿ ಮೂರನೇವರೆಗೆ ನಾನು ನಿಲ್ಕೂತು ನಿಮ್ಮ ಮಾತಾಡ್ತಾ ಇದ್ದೀನಿ, ಎಷ್ಟು ಜನ ನೀವಿದ್ದೀರಿ? ನಾನು ದಲಿತರ ಬಗ್ಗೆ ಏನಾದ್ರು ತಿಳಿದುಕೊಂಡಿದ್ರೆ ಅದು ಮೂರನೆಯವರಾಗಿ ನನ್ನ ಅನುಭವ ಅಲ್ಲ ಅದು. ನಾನು ನಿಮ್ಮನ್ನ ತಿಳಿದುಕೊಳ್ಳುವುದಕ್ಕೆ ಯತ್ನ ಮಾಡಬೇಕು, ನಿಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಯತ್ನ ಮಾಡಬೇಕು. ಅಂತ ಒಂದು ಮನಸ್ಥಿತಿ ಮೇಲ್ಜಾತಿಯವರಿಗೆ ಬೇಕು. ಇವತ್ತಿನ ದಿನ ಮಾಧ್ಯಮಗಳಲ್ಲಿ ನೋಡಿ, ಯಾವುದೋ ಒಂದು ಊರು ದೇಶ ಏನ್ರಿ ಇದು, ಒಂದು ಊರಿನಲ್ಲಿ ದಲಿತರಿರುವ ಕೇರಿಯ ನೀರಿನ ಟ್ಯಾಂಕಿನಲ್ಲಿ ಮಲ ಹಾಕುವಂತದ್ದು ಮಾಧ್ಯಮದಲ್ಲಿ ಒಂದ್ ಸುದ್ದಿ ಬರಲ್ಲ, ಚರ್ಚೆಗಳಿಗೆಲ್ಲ ಎಲ್ಲಿ ಬಂದು ಕುಳಿತಿದ್ದೀವಿ ನಾವು? ಆ ಜನಾರ್ದನ್ ರೆಡ್ಡಿ ಅವರ ಮನೆ ತುಂಬಾ ಎಲ್ಲ ಸ್ವಾಮಿಗಳು ಹೋಗ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಯಾಕೆ? ಅವ್ರು ಎಲ್ಲೋ ಹೊಡೆದಿರೋ ದುಡ್ಡನ್ನ ಇವ್ರಿಗೆ ಕೊಡ್ತಾರೆ. ಸ್ವಾಮೀಜಿಗಳ ಆಶೀರ್ವಾದನೇ ಆಶೀರ್ವಾದ. ಆದ್ರೆ ಇವತ್ತು ನನಗಿರುವ ಸಮಾಧಾನ ಏನ್ ಗೊತ್ತಾ? ಇವತ್ತು ಈ ಹಂತದಲ್ಲಾದರೂ ದೇಶ ಇರೋದಕ್ಕೆ ಕಾರಣ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ. ಆ ಸಂವಿಧಾನವೇ ಎಲ್ಲ ಧರ್ಮ ಗ್ರಂಥಗಳಿಗಿಂತ ಮಿಗಿಲಾದದು. ಇಂತಹ ಒಂದು ಸಂವಿಧಾನ ವಿಶ್ವದ ಯಾವುದೇ ದೇಶದಲ್ಲೂ ಇಲ್ಲ. ನನಗೆ ಭಾರತದ ಸಂವಿಧಾನ ಅಲ್ಲದೆ ಕೆಲವು ಉಳಿದ ಸಂವಿಧಾನಗಳನ್ನು ಓದಿದ್ದೀನಿ, ನನಗೆ ಗೊತ್ತಿದೆ. ಆ ಕಾರಣಕ್ಕಾಗಿನೇ ಅಂಬೇಡ್ಕರ್ ಅವರ ಬಗ್ಗೆ ವ್ಯತಿರಿಕ್ತವಾದ ಮಾತನಾಡುವ ಶಕ್ತಿ ಈ ಬಲಪಂಥೀಯರಿಗೂ ಇಲ್ಲ, ಗೊತ್ತಿದೆ ಅವರಿಗೆ. ಸಂಘ ಪರಿವಾರದವರಿಗೂ ಇಲ್ಲ, ಸಂಘ ಪರಿವಾರದ ಕಾಲಾಳುಗಳಿಗೂ ಇಲ್ಲ, ದೇಶವನ್ನ ಹಿಮ್ಮುಖವಾಗಿ ತೆಗೆದುಕೊಂಡು ಹೋಗ್ತಾ ಇರುವವರಿಗೂ ಇಲ್ಲ, ಆಸಕ್ತಿ ಇಲ್ಲ. ಅವರು